ಸಾಮಾನ್ಯವಾಗಿ ನೆನಪಾಗುತ್ತೆ. ಬೀದಿ ಉಳಿಸುವ ಬಡವ ನೆನೆಯಲ್ಲಿ ನಾನಿರುವೆ, ಉಳಿದಿರುವ ಒಕ್ಕಲಿನ ನೆನೆಯಲ್ಲಿ ನಾನಿರುವೆ. ಎಲ್ಲಿ ಒಲೆಯನ್ನು ನನ್ನ ಕಾಲಿನಲ್ಲಿ ತೊಡಗಿದರು ಅಲ್ಲಿ ನಾನು ಪಕ್ಕದಲ್ಲಿರುವೆ. ಪುಟ್ಟರನ್ನು ಸುಡರನ್ನು ಇಲ್ಲವರು ಅನಾಥರನ್ನು ಕೈಯಲ್ಲಿ ಪಡೆಯಲಿ ನನಗಿರುವೆ. ಆ ನನ್ನ ಭಕ್ತರಿಗೆ ನನ್ನ ನಿರೂಪದಿ ಮೈ ಹೋಗಿದ್ದರು. ನೀನೆನ್ನಂತೆ ಭಕ್ತನಾಗಿರುವೆ ಅದಕ್ಕ ಕಲ್ಪನೆಯ ರೂಪವನ್ನು ತೆಗೆದು ಬಂದ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಾತ್ಕಾರವನ್ನುವಂತಹ ಸತ್ಯ ಸದ್ರೂಪವಾದಂತಹ ಶಿವರು ಹಿಡಿದು ಬಂದಿದ್ದಾರೆ. ಅಂತಹ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡುತ್ತಿರುವಂತಹ ಎಲ್ಲ ಗೌರವಾದಂತಹ ಗಣ್ಯರಿಗೆ ಜ್ಯೋತಿ ಚಪ್ಪಾಡಿಯ ಮೂಲಕ ಅವರನ್ನು ಮತ್ತೆ ಅಭಿನಂದಿಸೋಣ. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ವಿಶೇಷಾಧಿಕಾರಿಗಳಾದಂತಹ ಮಂಜುನಾಥ್. ವಿಶ್ವವಿಖ್ಯಾತಿ ಮೈಸೂರು ದಸರಾ ಅಂತಂದರೆ ಕಾರ್ಯಕ್ರಮಗಳ ಆಗರ. ಹಾಗಾಗಿಯೇ ಕೂಡ ಏನು ದಸರಾ ಕವಿಗೋಷ್ಠಿಯನ್ನು ವಿವಿಧ ಕಲಾವಿದರು, ಚಿತ್ರರಂಗದ ಅನೇಕ ಗಣ್ಯರು ಕೂಡ ಉದ್ಘಾಟನೆ ಮಾಡಿ ಅಂತಹ ಗಣ್ಯರ ಸಾಲಿನಲ್ಲಿ ಏನು ಖ್ಯಾತ ನಿರ್ದೇಶಕರಾಗಿರ್ತಂಥ ಟಿ ಎಸ್ ನಾಗಾಭರಣರವರು ಇಂದಿನ ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಕವಿಗೋಷ್ಠಿಯ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಸರ್, ಈ ಬಾರಿಯ ಕವಿಗೋಷ್ಠಿಯನ್ನು ನೀವು ಉದ್ಘಾಟನೆ ಮಾಡಿದ್ದೀರಾ, ಈ ಮೂರನೇ ದಿನದ ಕಾರ್ಯಕ್ರಮವನ್ನು, ಹೇಗೆ ಅನ್ನಿಸ್ತಾ ಇದೆ ಸರ್? ಪ್ರತಿಯೊಬ್ಬನಿಗೂ ಅವನಿಗೆ ಹೇಳುವ ಸಮಯ ಇದೆಯಲ್ಲ, ಅದು ಹೃದಯಪೂರ್ವಕವಾಗಿ ಬಂದಾಗ ಅದಕ್ಕೊಂದು ಮಟ್ಟ ಇರುತ್ತೆ. ನಂತರ ಅದನ್ನು ಪೋಣಿಸೋದಕ್ಕೆ ಶುರು ಮಾಡಿದಾಗ ಬೇರೆ ಬೇರೆ ರೀತಿಯಾಗಿಬಿಡುತ್ತೆ. ನಾನು ಅದರಲ್ಲೇ ಎಲ್ಲವನ್ನೂ ಹೇಳಿದ್ದೇನೆ, ಅದನ್ನು ಬಳಸ್ಕೊಳ್ಳಿ, ಚೆನ್ನಾಗಿದೆ. ಮತ್ತು ನೀವು ಕೇಳುವ ಎರಡನೇ ಪ್ರಶ್ನೆ ಅಂದರೆ ಇದು ಭಾಳ ಹೇಗಿತ್ತು ಅನ್ನೋದು, ನಾನು ಆಗಲೇ ಹೇಳಿದಾಗೆ ಮನುಷ್ಯ ಸಹಜವಾದ ಕೆಲವು ಅಭಿವ್ಯಕ್ತಿಗಳನ್ನು ನಾವು ಬೇರೆ ಬೇರೆ ಮನುಷ್ಯರಲ್ಲಿ, ಅಂದರೆ ನೇರವಾದ ಮನುಷ್ಯರಲ್ಲಿ ಕಾಣೋದು ಬೇರೆ ವಿಚಾರ, ಆದರೆ ಅದರ ವಿಶಿಷ್ಟವಾದ ಮನುಷ್ಯರಲ್ಲಿ ಕಾಣುವಾಗ ಅದಕ್ಕೆ ಅದರದೇ ಆದಂಥ ವಿಶೇಷತೆಯನ್ನು ನಾವು ಗಮನಿಸಬೇಕಾಗ್ತದೆ. ಅದು ಸಮಾಜಮುಖಿಯಾಗಿ ನಿಜವಾಗಿಯೂ ಚೆನ್ನಾಗಿರ್ತದೆ. ಆದರೆ ನಮ್ಮಲ್ಲಿ ನಮ್ಮದೇ ಆದಂಥ ಕೆಲವು ಕೊರತೆಗಳಿವೆ, ಅದು ನಮ್ಮ ಇತಿಮಿತಿಗಳು. ಪೂರ್ಣಾಂಗನಾದವನಿಗೆ ಇತಿಮಿತಿ ಇರಬೇಕಾದರೆ ಅಪೂರ್ಣರಿಗಿರೋದಿಲ್ಲವೇ? ಆ ಇತಿಮಿತಿಗಳನ್ನು ಮೀರಿದಂತಹ ಹೃದಯವಂತಿಕೆ ನಮಗೆ ಬೇಕಾಗುತ್ತೆ ಅನ್ನೋದನ್ನು ನಾನು ಸದಾ ಕಾಲ ಆಚರಿಸಿಕೊಂಡು ಬಂದಿದ್ದೇನೆ. ಇವತ್ತು ಕೂಡ ಅದನ್ನು ವೇದಿಕೆ ಮೇಲೆ ಕಂಡಿದ್ದೇನೆ. ಅದರಿಂದಾಗಿ ಆ ವೇದಿಕೆಗೆ ಮತ್ತು ಅಲ್ಲಿದ್ದು ಎಲ್ಲ ಸಭಿಕರಿಗೆ ಮತ್ತು ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ನಿಜವಾಗಿಯೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸರ್, ಮೈಸೂರು ದಸರಾದಲ್ಲಿ ತಮ್ಮ ಅನುಭವ ಅಂದರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿಯಾದರೂ ನೋಡಿದಂಥ ಸಂದರ್ಭಗಳಲ್ಲಿ ಅದರಲ್ಲ ಏನಾದರೂ ನೆನಪಿದೆ? ಮೈಸೂರಿನವನೇ, ನನ್ನ ತಲಕಾಡಿನವನು. ಹಾಗಾಗಿ ನನಗೆ ನನ್ನ ಚಿಕ್ಕ ವಯಸ್ಸಿನಿಂದನೂ ನಾನು ಮಹಾರಾಜರು ಅಂಬಾರಿ ಮೇಲೆ ಕೂತಿದ್ದು ನೋಡಿದ್ದೀನಿ. ಹಾಗಾಗಿ ನನಗೆ ಅಂದಿನಿಂದ ಇಂದಿನವರೆಗೂ ಅದರದೇ ಆದಂಥ ಒಂದು ಆತ್ಮೀಯತೆ ಇದೆ. ಅಲ್ಲಿ ಬನ್ನಿ ಮಂಟಪಕ್ಕೆ ಹೋಗೋ ಮೆಟ್ಲುಗಳಿಗೆ ಹಾಕಿದೆಯಲ್ಲ, ಅದರಲ್ಲಿ ಪರ್ಮನೆಂಟ್ ಜಾಗ ಒಂದು ಹುಡ್ಕೊಂಬಿಟ್ಟಿದ್ದೆ ನಾನು. ಪ್ರತಿ ಸಲ ಹೆಂಗಾದರೂ ಮಾಡಿ ಅಲ್ಲೋಗಿ ಕೂತ್ಕೊಂಬಿಟ್ಟು ಭಾಳ ಚೆನ್ನಾಗಿ ಕಾಣಿಸೋದು, ಪೊಸಿಷನ್ ಬರೋದು. ಅದನ್ನು ಎಂಜಾಯ್ ಮಾಡಿದ್ದಾನೆ, ಖುಷಿಪಟ್ಟಿದ್ದಾನೆ. ಇವತ್ತಿಗೂ ಕೂಡ ಆ ಖುಷಿಯನ್ನು ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ಅದು ನಿಜವಾಗಿಯೂ ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಹೇಳ್ಕೋತಾ ನಡೀತಾ ಇದೆ. ಹಬ್ಬ ಅನ್ನೋದು ಎಲ್ಲರೂ ಸೇರಿ ಆಚರಿಸಬೇಕಾಗಿದ್ದು, ಉತ್ಸವ ಅನ್ನೋದು ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕಾದದ್ದು. ಅದು ಯಾರೋ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಜೊತೆಯಲ್ಲಿ ಆಗುವಂಥದ್ದಲ್ಲ. ಅಂತಿಮವಾಗಿ ಈಗೇನಾದ್ರು ಜಂಬೂ ಸವಾರಿಗೆ ಕ್ಷಣಗಣನೇ ಆರಂಭವಾಗಿದೆ, ಮೈಸೂರಿಗರಿಗೆ ಮತ್ತು ಮೈಸೂರಿಗೆ ಬರುವಂತಹ ಪ್ರವಾಸಿಗರಿಗೆ ನೀವೇನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಒಟ್ಟಾಗಿ ಖುಷಿಪಡಿ, ದಯಮಾಡಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇದಕ್ಕೆಲ್ಲ ಗಲಾಟೆ ಮಾಡ್ಕೋಬೇಡಿ. ಕಾರಣ ಯಾಕೆ ಅಂದರೆ ಬಹಳ ಬೇಗ ಅಹಂ ಅನ್ನೋದು ಮುಂದೆ ಬಂದ್ಬಿಡುತ್ತೆ, ಈಗೋ ಬಂದ್ಬಿಡುತ್ತೆ. ನನ್ನ ಕಾರ್ ಮುಂದೆ ಹೋಗ್ಬೇಕು, ಇಲ್ಲ ಏ ನಿಮ್ಮ ಕಾರ್ ಹೆಂಗಿದೆ, ಬಿಡಲ್ಲ ನನ್ನ ಜಾಗ ಅಂತ ಈ ಥರ ಎಲ್ಲ ಶುರು ಆಗಿಬಿಡುತ್ತೆ. ಸೊ ಅವೆಲ್ಲವನ್ನು ಮೀರಿ ಅವನಿಗೂ ಜಾಗ ಕೊಡಿ, ನೀವು ಜಾಗ ತಗೊಳ್ಳಿ. ನಾನು ಪ್ರತಿ ಸಲ ನೋಡೋದು ಒನ್ ವೇನಲ್ಲಿ ಆ ಕಡೆನೂ ಬರ್ತಿರ್ತಾನೆ, ಈ ಕಡೆನೂ ಹೋಗ್ತಾ ಇರ್ತಾನೆ. ಅವನು ಆ ಕಡೆನೂ ಬರೋನು ಹೋಗೋದಕ್ಕೆ ಜಾಗ ಬಿಡಬೇಕು ಅಂತ ಯಾಕೆ ಅನ್ನಿಸ್ಬಾರ್ದು ಅಲ್ವಾ? ಅದು ದಸರಾ ಅನ್ನೋದು ಎಲ್ಲರೂ ಸೇರಿ ಮಾಡುವ ಹಬ್ಬ, ಆದ್ದರಿಂದ ದಯವಿಟ್ಟು ಎಲ್ಲರೂ ಎಲ್ಲರನ್ನೂ ಗೌರವಿಸಿ ಪ್ರೀತಿಸಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಇದಿಷ್ಟು ಖ್ಯಾತ ನಿರ್ದೇಶಕರಾದಂತಹ ಟಿ ಎಸ್ ನಾಗಾಭರಣವರ ಮಾತಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ದಸರಾವನ್ನು ಎಂಜಾಯ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬ್ರಿಜೇಶ್ ಜೊತೆ ಮಹಾದೇವ ಸ್ವಾಮಿ ಕುರುಣೆಗಾಲ, ಎಸ್ ಎಲ್ ಟಿ ವಿ, ಮೈಸೂರು.